ಸ್ನೇಹಿತರೆ ಮತ್ತೆ ತಮಗೆಲ್ಲರಿಗೂ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿಂದ ನಾವು ಹೊಸದೊಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದಟ್ ಈಸ್ ಆನ್ ಕರೆಂಟ್ ಅಫೇರ್ಸ್ ಸೊ ಇದು ವೀಕ್ಲಿ ಕರೆಂಟ್ ಅಫೇರ್ಸ್ ಸೀರೀಸ್ ಆಗಿರುತ್ತೆ ಸೊ ಬರುವಂತಹ ಕೆ ಎಸ್ ಎಕ್ಸಾಮಿನೇಷನ್ ಆಗಿರ್ಬೋದು ಪಿ ಎಸ್ ಐ ಸಿ ಟಿ ಐ ಎಕ್ಸಾಮಿನೇಷನ್ ಗಮನದಲ್ಲಿಟ್ಟುಕೊಂಡು ಕರೆಂಟ್ ಅಫೇರ್ಸ್ ಸೆಷನನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾವು ಡಿಸೆಂಬರ್ ಸೆವೆಂಟೀನ್ ಟು ಟ್ವೆಂಟಿ ತ್ರೀ ವರೆಗೂ ಆಗಿರುವಂಥ ಇಂಪಾರ್ಟೆಂಟ್ ಕರೆಂಟ್ ಇವೆಂಟ್ಸ್ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಸೆಷನಲ್ಲಿ ನೋಡೋಣ ಸ್ನೇಹಿತರೆ ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್ ಸೊ ನನ್ನ ಹೆಸರು ಶಿವಪ್ರಸಾದ್ ಸೊ ಈ ಒಂದು ಕರೆಂಟ್ ಅಫೇರ್ಸ್ ಸೆಷನ್ನ ಫಸ್ಟ್ ಕರೆಂಟ್ ಇವೆಂಟನ್ನು ನೋಡೋಣ ಸಿ ಬಿಫೋರ್ ದ್ಯಾಟ್ ನಾವು ಕರೆಂಟ್ ಅಫೇರ್ಸ್ ಏಕೆ ಓದಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ ನಿಮಗೆ ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸಿ ಬೀಯಿಂಗ್ ಆ್ಯಸ್ಪಿರೆಂಟ್ ಫಾರ್ ಎ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸರ್ವಿಸಸ್ ಆಗಿರ್ಬೋದು ನಮಗೆ ಮುಖ್ಯವಾಗಿ ಸೊಸೈಟಿಯಲ್ಲಿ ಆಗ್ತಾ ಇರುವಂಥ ಲೇಟೆಸ್ಟ್ ಟ್ರೆಂಡ್ಸ್ಗಳ ಬಗ್ಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ಎಕ್ಸಾಮಿನರ್ ಈ ಒಂದು ಕ್ಷೇತ್ರದಲ್ಲಿ ಕರೆಂಟ್ ಅಫೇರ್ಸ್ ಕ್ಷೇತ್ರದಲ್ಲಿ ಪ್ರಚಲಿತ ಘಟನೆಗಳ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾವು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲೂ ಕೂಡ ಸಾಕಷ್ಟು ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗುತ್ತೆ ಬಿಕಾಸ್ ಸಿ ಈಗ ನಾವು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಗವರ್ನರ್ ಮತ್ತು ಸಿ ಎಮ್ ಇಶ್ಯೂಸ್ ತಮಿಳ್ನಾಡಿನಲ್ಲಿ ನಡೀತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಡೀತಾ ಇದೆ ಸೊ ಇದನ್ನು ನಾವು ಡೈಲಿ ಕರೆಂಟ್ ಅಫೇರ್ಸಲ್ಲಿ ನೋಡ್ತಾನೆ ಇರ್ತೀವಿ ದ ಸೇಮ್ ವಿ ಕ್ಯಾನ್ ಲಿಂಕ್ ಇಟ್ ಟು ದ ಸ್ಟ್ಯಾಟಿಕ್ ಪಾರ್ಟ್ ಆಫ್ ಅವರ್ ಪಾಲಿಟಿಕ್ಸ್ ಸಿಲೆಬಸ್ ಈ ರೀತಿ ನಾವು ಕರೆಂಟ್ ಅಫೇರ್ಸನ್ನು ಲಿಂಕ್ ಮಾಡಿ ಓದುವುದರಿಂದ ನಮಗೆ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಲೆಟ್ ಸ್ಟಾರ್ಟ್ ದಿಸ್ ಸೆಷನ್ ಫಸ್ಟ್ ದಿ ಫಸ್ಟ್ ಇಲ್ಲಿ ಕೇಳ್ತಾ ಇರುವಂಥದ್ದು ಅವನು ಇಂಟರ್ನ್ಯಾಷನಲ್ ಡೆಪ್ಟ್ ರಿಪೋರ್ಟ್ ಅನ್ನುವಂಥದ್ದನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಸೊ ಇದಕ್ಕೆ ಉತ್ತರ ಬಂದು ವರ್ಲ್ಡ್ ಬ್ಯಾಂಕ್ ಸ್ನೇಹಿತರೆ ರೈಟ್ ಸೊ ವರ್ಲ್ಡ್ ಬ್ಯಾಂಕ್ ಪಬ್ಲಿಷಸ್ ದಿ ಇಂಟರ್ನ್ಯಾಷನಲ್ ಡೆಪ್ಟ್ ರಿಪೋರ್ಟ್ ಸಿ ಈ ಒಂದು ಪ್ರಶ್ನೆಯಲ್ಲಿ ಮುಖ್ಯವಾಗಿ ಸಾಕಷ್ಟು ಈ ರೀತಿಯಾದಂಥ ಪ್ರಶ್ನೆಗಳು ಹಲವಾರು ಎಕ್ಸಾಮ್ಸ್ಗಳಲ್ಲಿ ಇತ್ತೀಚೆಗೆ ಬರ್ತಾ ಇದ್ದಾವೆ ನಾವು ಇದನ್ನು ಒಂದು ಸ್ವಲ್ಪ ಬೈಹಾಟ್ ಮಾಡಬೇಕಾಗತ್ತೆ ಯಾವೆಲ್ಲ ರಿಪೋರ್ಟ್ಸ್ಗಳು ಯಾವೆಲ್ಲ ಸಂಸ್ಥೆಗಳು ಹೊರಡಿಸುತ್ತವೆ ಅಂತ ಸಿ ವರ್ಲ್ಡ್ ಬ್ಯಾಂಕ್ ಸಾಕಷ್ಟು ರಿಪೋರ್ಟ್ಸ್ಗಳನ್ನು ಹೊರಡಿಸುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಒನ್ ಈಸ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನುವಂಥದ್ದು ಒಂದು ದೆನ್ ರೆಮಿಟೆನ್ಸ್ ರಿಪೋರ್ಟ್ ದೆಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಒನ್ ದೆನ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ ಇದೆ ಅದು ಕೂಡ ವರ್ಲ್ಡ್ ಬ್ಯಾಂಕ್ಗೆ ಹೊರಡಿಸುವಂಥದ್ದು ದೆನ್ ಐ ಎಮ್ ಎಫ್ ಕೂಡ ಒಂದು ರಿಪೋರ್ಟ್ ಹೊರಡಿಸುತ್ತೆ ಅದು ಏನು ಅಂತಂದರೆ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನುವಂಥದ್ದು ರೈಟ್ ಸೊ ಈ ರೀತಿ ವಿವಿಧ ಸಂಸ್ಥೆಗಳು ಏಜೆನ್ಸಿಗಳು ಹೊರಡಿಸುವಂಥ ಮುಖ್ಯವಾದಂಥ ರಿಪೋರ್ಟ್ಗಳ ಬಗ್ಗೆ ಒಂದಷ್ಟು ನಾವು ಮಾಹಿತಿ ಹೊಂದಲೇಬೇಕಾಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಅನ್ನು ನೋಡೋಣ ದಟ್ ಈಸ್

ಮೆಲನಿನ್ ಕೊರತೆಯಿಂದಾಗಿ ಸೊ ಜನರಲ್ಲಾಗಿ ನಮಗೆ ಟೈಗರ್ಸ್ ಮೇಲೆ ಕಂಡು ಬರುವಂತಹ ಆರೆಂಜ್ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಬ್ಯಾ ಬ್ಲ್ಯಾಕ್ ಸ್ಟ್ರೈಪ್ಸ್ಗಳೇನಿದ್ದಾವೆ ಈ ಒಂದು ಪರ್ಟಿಕ್ಯುಲರ್ ಟೈಗರಲ್ಲಿ ಕಂಡು ಬರುವಂಥದ್ದು ಇರುವುದಿಲ್ಲ ಸೊ ಜನರಲ್ಲಾಗಿ ಇದು ನಮಗೆ ಕಂಡು ಬರುವಂತಹ ಟೈಗರ್ ರಿಸರ್ವ್ ಯಾವುದು ಅಂತಂದರೆ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಸೇತಾರೆ ಸೊ ಎಲ್ಲಿ ಬರುತ್ತೆ ಇದು ಸಿಂಬ್ಲಿಪಾಲ್ ಟೈಗರ್ ರಿಸರ್ವ್ ಇಟ್ ಈಸ್ ಇನ್ ಒಡಿಶಾ ರೈಟ್ ಸೊ ಒಡಿಶಾದಲ್ಲಿರುವಂಥ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ಸ್ಗಳಲ್ಲಿ ನಾವು ಈ ಒಂದು ಮೆಲಾನಿಸ್ಟಿಕ್ ಟೈಗರ್ಸ್ ಅಥವಾ ಬ್ಲ್ಯಾಕ್ ಟೈಗರ್ಸನ್ನು ಕಾಣ್ತೀವಿ ಸೊ ಇದು ನಮ್ಮ ಬೆಂಗಾಲ್ ಟೈಗರ್ ಏನಿದೆ ಆ ಬೆಂಗಾಲ್ ಟೈಗರ್ಗೆ ಸ್ಪಿಶಿಸೇ ಆಗಿರೋದರಿಂದ ಇದು ನಾವು ಸಿಮ್ಲಿಪಾಲ್ ಟೈಗರ್ ರಿಸರ್ವ್ಸಲ್ಲಿ ನೋಡ್ತೀವಿ ರೈಟ್ ಸೊ ನೆಕ್ಸ್ಟ್ ಕ್ವಶನ್ ಇಸ್ ಲೀಫ್ ಎರಿಕ್ಸನ್ ಲೂನಾರ್ ಪ್ರೈಸ್ ಟ್ವೆಂಟಿ ಟ್ವೆಂಟಿ ತ್ರೀ ಹ್ಯಾಸ್ ಬಿನ್ ಅವಾರ್ಡೆಡ್ ಟು ವಿಚ್ ಅಮಂಗ್ ದ ಫಾಲೋವಿಂಗ್ ಸ್ಪೇಸ್ ಏಜೆನ್ಸಿ ಅಂತ ಸೊ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಅವಾರ್ಡ್ ಏನಿದೆ ಲೀಫ್ ಎರಿಕ್ಸನ್ ಲೂನಾರ್ ಪ್ರೈಸ್ ದಿಸ್ ಇಸ್ ಕಾಲ್ ಎಸ್ ಪ್ರೆಸ್ಟೀಜಿಯಸ್ ಸ್ಪೇಸ್ ಅವಾರ್ಡ್ ಸೊ ಈ ಬಾರಿ ಇದನ್ನು ನಾಸಾ ಮತ್ತು ಸ್ಪೇಸ್ ಎಕ್ಸು ರಾಸ್ ಕಾಸ್ಮೋಸು ಇಸ್ರೋ ಇವುಗಳಲ್ಲಿ ಯಾವುದಕ್ಕೆ ನೀಡಲಾಗಿದೆ ಅನ್ನುವಂಥ ಪ್ರಶ್ನೆ ಸೊ ಇದನ್ನು ಕೊಟ್ಟಿರುವುದು ಇಸ್ರೋಗೆ ಫಾರ್ ಇಟ್ಸ್ ಲೂನಾರ್ ತ್ರೀ ಮಿಷನ್ ಚಂದ್ರಯಾನ ತ್ರೀ ಮಿಷನ್ಗೆ ಲೀಫ್ ಎರಿಕ್ಸನ್ ಲೂನಾರ್ ಪ್ರೈಸನ್ನು ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ದಟ್ ಈಸ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ಫರ್ಮ್ಸ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ಲಿಟ್ರರಿ ವರ್ಕ್ಸ್ ಆನ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಈ ಕೆಳಗಿನ ಯಾವ ಲ್ಯಾಂಗ್ವೇಜಸ್ಗಳ ಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡುತ್ತೆ ಅನ್ನುವಂಥದ್ದು ಕೇಳ್ತಾ ಇದೆ ಸೊ ಫಸ್ಟ್ ಆಪ್ಷನು ಟ್ವೆಂಟಿ ಟು ಲ್ಯಾಂಗ್ವೇಜಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಟ್ ಇಸ್ ನಾಟ್ ಟ್ರೂ ಸೆಕೆಂಡ್ ಆಪ್ಷನ್ ಟ್ವೆಂಟಿ ಟೂ ಲ್ಯಾಂಗ್ವೇಜಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ಇಂಗ್ಲಿಷ್ ಆ್ಯಂಡ್ ರಾಜಸ್ಥಾನಿ ಈ ಆನ್ಸರ್ ಏನಿದೆ ಸರಿಯಾದ ಉತ್ತರ ಸ್ನೇಹಿತರೆ ಇಂಡಿಯನ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಇದೆ ಖಂಡಿತ ಇಲ್ಲ ಆಲ್ ಲ್ಯಾಂಗ್ವೇಜಸ್ ಸ್ಪೋಕನ್ ಇನ್ ಇಂಡಿಯಾ ಖಂಡಿತ ಇಲ್ಲ ಸೊ ಇಟ್ ಇಟ್ ಗೀವ್ಸ್ ದಿಸ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆನ್ ಟ್ವೆಂಟಿ ಫೋರ್ ಲ್ಯಾಂಗ್ವೇಜಸ್ ಅದರಲ್ಲಿ ಇಪ್ಪತ್ತೆರಡು ನಮ್ಮ ಶೆಡ್ಯೂಲ್ ಏನಿದೆ ಲಿಸ್ಟ್ ಏನಿದೆ ಆ ಒಂದು ಲಿಸ್ಟಲ್ಲಿರುವಂಥ ಲ್ಯಾಂಗ್ವೇಜಸ್ ಪ್ಲಸ್ ಟು ಇಂಗ್ಲೀಷ್ ಆ್ಯಂಡ್ ರಾಜಸ್ಥಾನಿ ಮೇಲೆ ಕೊಡುವಂಥದ್ದು ಸೊ ಸಾಹಿತ್ಯ ಅಕಾಡೆಮಿ ಬಗ್ಗೆ ಒಂದಷ್ಟು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ ಇದು ನೈನ್ಟೀನ್ ಫಿಫ್ಟಿ ಫೋರಲ್ಲಿ ರಚನೆ ಆಗಿರುವಂಥದ್ದು ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಕಲ್ಚರ್ ರೈಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡುವಂಥ ಸಂಸ್ಥೆ ಯಾವುದು ದಟ್ ಈಸ್ ದಿ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ರೈಟ್ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ಏನಿದೆ ಅದು ಈ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡುವಂಥದ್ದು ಸೊ ನೆಕ್ಸ್ಟ್ ಕ್ವಶನ್ ಈಸ್ ಸೊ ಇಲ್ಲಿ ಒಂದು ಲಕ್ಷ ನಗದು ಬಹುಮಾನ ಇರುತ್ತೆ ಅದನ್ನು ಕೂಡ ತಾವು ನೆಲೆಯಲ್ಲಿ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ರೈಟ್ ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ದಿ ಫೇಮಸ್ ಫ್ಲೈಯಿಂಗ್ ಸ್ಕ್ವಾರಲ್ ಬಗ್ಗೆ ಕೇಳ್ತಾ ಇದ್ದಾನೆ ನೇಟಿವ್ ಟು ವಿಚ್ ಆಫ್ ದ ಫಾಲೋವಿಂಗ್ ಮೆನ್ಷನ್ಡ್ ನ್ಯಾಷನಲ್ ಪಾರ್ಕ್ ವಾಸ್ ಅ ಸ್ಪಾಟೆಡ್ ಆಫ್ಟರ್ ಫಾರ್ಟಿ ಟು ಇಯರ್ಸ್ ಸಿನ್ಸ್ ಇಟ್ಸ್ ಮಿಸ್ಸಿಂಗ್ ಅಂತ ಕೇಳ್ತಾ ಇದ್ದಾನೆ ಸೊ ನಲವತ್ತೆರಡು ವರ್ಷಗಳ ನಂತರ ಈ ಈ ಫ್ಲೈಯಿಂಗ್ ಸ್ಕ್ವಾರಲ್ ಅನ್ನುವುದನ್ನು ಮತ್ತೆ ಫೈಂಡ್ ಔಟ್ ಮಾಡಿದ್ದಾರೆ ಸೊ ಇದು ಯಾವ ಒಂದು ನ್ಯಾಷನಲ್ ಪಾರ್ಕನೇ ನೇಟಿವ್ ಎನಿಮಲ್ ಆಗಿರುವಂಥದ್ದು ಅಂತ ಪ್ರಶ್ನೆ ಇಲ್ಲಿ ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು ನಾಮ್ಡ್ ಆಫರ್ ನ್ಯಾಷನಲ್ ಪಾರ್ಕ್ ವೇರ್ ಇಟ್ ಈಸ್ ಇಟ್ ಈಸ್ ಇನ್ ಅರುಣಾಚಲ್ ಪ್ರದೇಶ್ ನಾಮ್ಡಾಫ್ ಅನ್ಯಾಷನಲ್ ಪಾರ್ಕ್ ರೈಟ್ ಸೊ ಇಲ್ಲಿ ಕಂಡು ಬರುವಂತಹ ಫ್ಲೈಯಿಂಗ್ ಸ್ಕ್ವಾರಲ್ ಫಾರ್ಟಿ ಟು ಇಯರ್ಸ್ ಹಿಂದೆ ಎಕ್ಸ್ಟಿಂಟ್ ಆಗಿತ್ತು ಅನ್ನುವಂಥ ಒಂದು ಕಲ್ಪನೆ ಇತ್ತು ಆಫ್ಟರ್ ಫಾರ್ಟಿ ಟು ಇಯರ್ಸ್ ಅಗೇನ್ ಅದನ್ನು ಫೈಂಡ್ ಔಟ್ ಮಾಡಿದ್ದಾರೆ ಸೊ ಇಲ್ಲಿ ಒಂದಷ್ಟು ನ್ಯಾಷನಲ್ ಪಾರ್ಕ್ಸ್ಗಳು ಇಂಪಾರ್ಟೆಂಟ್ ಇದಾವೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಮೆನ್ಷನ್ ಮಾಡಿದೀವಿ ದಿಸ್ ಇಸ್ ದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಇಟ್ ಕಮ್ಸ್ ಇನ್ ಲಡಾಖ್ ದೆನ್ ಜಿಮ್ ಕಾರ್ಮೆಟ್ ನ್ಯಾಷನಲ್ ಪಾರ್ಕ್ ಎವ್ರಿಬಡಿ ನೋಸ್ ಇಟ್ ನೈನ್ಟೀನ್ ಥರ್ಟಿ ಫೋರಲ್ಲಿ ಎಸ್ಟ್ಯಾಬ್ಲಿಷ್ ಆಗಿರುವಂಥದ್ದು ಫಸ್ಟ್ ನ್ಯಾಷನಲ್ ಪಾರ್ಕ್ ಆಫ್ ಇಂಡಿಯಾ ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಬರುವಂಥದ್ದು ಬಿಹಾರದಲ್ಲಿ ಓಕೆ ಸೊ ಈ ರೀತಿ ನಾವು ಆಪ್ಷನ್ಸ್ಗಳಿಗೂ ಕೂಡ ಒಂದಷ್ಟು ಹಿಸ್ಟ್ರಿ ಲಿಂಕ್ ಮಾಡುವುದರಿಂದ ಇನ್ನಷ್ಟು ನಮ್ಮ ಕರೆಂಟ್ ನಾಲೆಜ್ ಏನಿದೆ ಸೊ ದ್ಯಾಟ್ ಬಿಕಮ್ಸ್ ಅ ಸ್ಟ್ರಾಂಗ್ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಅಮಂಗ್ ದ ಫಾಲೋವಿಂಗ್ ಪೇರ್ಸ್ ಬೆಸ್ಟ್ ಡಿಸ್ಕ್ರೈಬ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಓಮನ್ ಕೇಳ್ತಾ ಇದ್ದಾನೆ ಸೊ ರೀಸೆಂಟಾಗಿ ಓಮನ್ನಿ ಸುಲ್ತಾನ್ ಇಂಡಿಯಾ ವಿಸಿಟ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತುಕತೆ ಕೂಡ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇಂಡಿಯಾ ಮತ್ತು ಓಮನ್ ಮಧ್ಯೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಯಾವುದೆಲ್ಲ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಗಮನ ಇರಬೇಕಾಗುತ್ತೆ ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಕಂಟ್ರಿಗಳ ಜೊತೆ ಎಸ್ಪೆಷಲಿ ಫೇಮಸ್ ಎಕ್ಸಸೈಸಸ್ಗಳಿದ್ದಾವೆ ಅವುಗಳ ಬಗ್ಗೆಯೂ ಕೂಡ ಈ ಕ್ವಾಡ್ ಅನ್ನುವಂಥ ಗ್ರೂಪ್ ಅವು ಕೂಡ ಮಿಲಿಟರಿ ಎಕ್ಸಸೈಸ್ ಮಾಡುತ್ತೆ ಜಾಯಿಂಟ್ ಆಗಿ ಅದರ ಹೆಸರು ಅನ್ನುವಂಥದ್ದು ದೆನ್ ಸಿಂಗಾಪುರ್ ಜೊತೆ ಸಿಂಬೆಕ್ಸ್ ಇದೆ ಆಸ್ಟ್ರೇಲಿಯಾ ಜೊತೆ ಸ್ವಲ್ಪ ಈ ರೀತಿಯಾದಂಥ ಒಂದಷ್ಟು ಎಕ್ಸಸೈಸಸ್ಗಳಿದ್ದಾವೆ ಅದರ ಬಗ್ಗೆ ನಾವು ಒಂದಷ್ಟು ಪಾಯಿಂಟ್ ತಿಳಿದುಕೊಳ್ಬೇಕಾಗುತ್ತೆ ಇಲ್ಲಿ ಕೇಳ್ತಾ ಇರುವಂಥದ್ದು ಓಮನ್ ಮತ್ತು ಇಂಡಿಯಾ ಬಗ್ಗೆ ದ ರೈಟ್ ಆನ್ಸರ್ ಈಸ್ ಅಲ್ ನಜಾಹಾ ಆ್ಯಂಡ್ ಈಸ್ಟರ್ನ್ ಬ್ರಿಜ್ ಅನ್ನುವಂಥದ್ದು ಓಕೆ ಸೊ ಇಲ್ಲಿ ಸ್ಲಿನೆಕ್ಸ್ ಆ್ಯಂಡ್ ಮೈತ್ರಿ ಶಕ್ತಿ ಅಂತ ಕೇಳ್ತಾ ಇದ್ದಾರೆ ಇಟ್ ಈಸ್ ವಿತ್ ಶ್ರೀಲಂಕಾ ಸ್ನೇಹಿತರೆ ರೈಟ್ ದೆನ್ ಆಪ್ರೇಷನ್ ದೆನ್ ನೋಮ್ಯಾಡಿಕ್ ಎಲಿಫೆಂಟ್ ಅಂತ ಇದೆ ಮಂಗೋಲಿಯಾ ಜೊತೆ ಇದೆ ಸೊ ಸೊ ಈ ರೀತಿ ಇಂಪಾರ್ಟೆಂಟ್ ಏನು ಮಿಲಿಟರಿ ಎಕ್ಸಸೈಸಸ್ ಇದ್ದಾವೆ ನೇವಿದಾಗಲಿ ಆರ್ಮಿದಾಗಲಿ ಅಥವಾ ಇಂಡಿಯನ್ ಏರ್ ಫೋರ್ಸ್ದಾಗಲಿ ಸೊ ಇಂಪಾರ್ಟೆಂಟ್ ಎಕ್ಸಸೈಸನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಡೇರ್ ಟು ಡ್ರೀಮ್ ಸ್ಕೀಮ್ ಬಗ್ಗೆ ಕೇಳ್ತಾ ಇದ್ದಾನೆ ಡೇರ್ ಟು ಡ್ರೀಮ್ ಸ್ಕೀಮ್ ಆ್ಯಂಡ್ ಇನಿಷಿಯೇಟಿವ್ ಟು ಎನ್ಕರೇಜ್ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ ಆಫ್ ಸ್ಟಾರ್ಟಪ್ಸ್ ಇನ್ ದಿ ಡಿಫೆನ್ಸ್ ಸೆಕ್ಟರ್ ಇಟ್ ವಾಸ್ ಹೋಸ್ಟೆಡ್ ಬೈ ಆರ್ಗನೈಸ್ಡ್ ಬೈ ಸೊ ಇಟ್ ಈಸ್ ಆರ್ಗನೈಸ್ಡ್ ಬೈ ಡಿ ಆರ್ ಡಿ ಒ ರೈಟ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸಂಸ್ಥೆ ಸ್ಟಾರ್ಟ್ ಅಪ್ಸ್ಗಳು ಈ ಡಿಫೆನ್ಸ್ ಸೆಕ್ಟರಲ್ಲಿ ಜಾಸ್ತಿ ಇನ್ವೆ ಫೋಕಸ್ ಮಾಡೋದಕ್ಕೆ ಅಲ್ಲಿ ಇನೋವೇಷನ್ ಮತ್ತು ಕ್ರಿಯೇಟಿವಿಟಿನ ಹುಟ್ಟು ಹಾಕೋದಕ್ಕೆ ಈ ಒಂದು ಡೇ ಟು ಡೀಮ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ರೈಟ್ ಆನ್ಸರ್ ಈಸ್ ಡಿ ಆರ್ ಡಿ ಒ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಈಸ್

ಸಾಂಕ್ರಾಮಿಕ ರೋಗಗಳ ಬಗ್ಗೆ ಒಂದಷ್ಟು ನಾಲೆಜ್ ಇರಲೇಬೇಕಾಗುತ್ತೆ ಸೊ ಇಲ್ಲಿ ಕೇಳ್ತಾ ಇರುವಂಥದ್ದು ಮಲೇರಿಯಾ ಮಲೇರಿಯಾ ಇಸ್ ಒನ್ ಆಫ್ ದ ಹೆಲ್ತ್ ರೀಸನ್ ಡಿಸೀಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಜರ್ ಮೊಟ್ಯಾಲಿಟೀಸ್ ಇನ್ ಇಂಡಿಯಾ ಸಾವಿನ ಸಂಖ್ಯೆಗೆ ಅತಿ ಹೆಚ್ಚು ಕಾರಣದಲ್ಲಿ ಮಲೇರಿಯಾ ಕೂಡ ಒಂದು ಸೊ ಇದಕ್ಕೆ ಆ್ಯಸ್ ಆಫ್ ನೋ ಅವೈಲೇಬಲ್ ಇರುವಂಥ ಓನ್ಲಿ ಟೂ ವ್ಯಾಕ್ಸಿನ್ಸ್ ಅಂತಂದರೆ ದಟ್ ಈಸ್ ಆರ್ ಟಿ ಎಸ್ ಅನ್ನುವಂಥದ್ದು ಒಂದು ಮ್ಯಾಟ್ರಿಕ್ಸ್ ಎಮ್ ಅನ್ನುವಂಥದ್ದು ಸೊ ವೈ ಇಟ್ ವಾಸ್ ಇನ್ ನ್ಯೂಸ್ ಮ್ಯಾಟ್ರಿಕ್ಸ್ ಎಮ್ ಅನ್ನುವಂಥದ್ದು ಲೇಟೆಸ್ಟಾಗಿ ಇನ್ ಕಂಡು ಆಕ್ಸ್ಫರ್ಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಡೆವಲಪ್ ಮಾಡಿದವರು ಇಂಡಿಯಾದ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಫ್ ಪುಣೆ ರೈಟ್ ಸೊ ಈ ಎರಡು ಪೇರ್ ಆಫ್ ವ್ಯಾಕ್ಸಿನ್ಸ್ ಏನಿದೆ ಆರ್ ಟಿ ಎಸ್ ಆ್ಯಂಡ್ ಮ್ಯಾಟ್ರಿಕ್ಸಮ್ ಇಟ್ ಈಸ್ ಯೂಸ್ ಟು ಟ್ರೀಟ್ ಮಲೇರಿಯಾ ರೈಟ್ ಸೊ ಮಲೇರಿಯಾ ಬಗ್ಗೆ ಹೇಳೋದಾದರೆ ಗೊತ್ತೇ ಇದೆ ಇದು ಪ್ಯಾರಾಸೈಟಿಕ್ ಡಿಸೀಸ್ ಪ್ಯಾರಾಸೈಟ್ ರೈಟ್ ಅನಫಲಿಸ್ ಸೊಳ್ಳೆಯಿಂದ ಹರಡುವಂಥದ್ದು ಮಲೇರಿಯಾ ಸೊ ಈ ರೀತಿಯಾಗಿ ನಾವು ಲಿಂಕ್ ಮಾಡಿ ಓದಬೇಕಾಗುತ್ತೆ ಸ್ನೇಹಿತರೆ ರೈಟ್ ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ರೀಸೆಂಟ್ಲಿ ಇಸ್ರೋ ಹ್ಯಾಸ್ ಅ ಸೆಂಟ್ ಸ್ಪೇಸ್ ಬೇಸ್ಡ್ ಆಬ್ಸರ್ವೇಟರಿ ಕೇಳ್ತಾ ಇರುವಂಥದ್ದು ಸ್ಪೇಸ್ ಬೇಸ್ಡ್ ಅಬ್ಸರ್ವೇಟರಿ ರೈಟ್ ಸೊ ಅಬ್ಸರ್ವೇಟ್ರೀಸ್ಗಳಂತಂದರೆ ಇಲ್ಲಿ ನಮಗೆ ಆದಿತ್ಯ ಎಲ್ ಒನ್ ಇದೆ ಅಬ್ಸರ್ವೇಟ್ರಿ ಆಸ್ಟೋಸಾಟ್ ಈಸ್ ಆಲ್ಸೋ ಎಕ್ಸ್ಪೋಸ್ ಎಕ್ಸ್ಪೋಸ್ಯಾಟ್ ಈಸ್ ಆಲ್ಸೋ ಅಬ್ಸರ್ವೇಟರಿ ಚಂದ್ರನತ್ ಎ ಎಕ್ಸ್ಪ್ಲೋರರ್ ಮಿಷನ್ ಆಗಿರುತ್ತೆ ಇದು ಮೂನ್ ಸೌತ್ ಪ್ಲೋಲ್ ಎಕ್ಸ್ಪ್ಲೋರರ್ ಮಿಷನ್ ಆದಿತ್ಯ ಎಲ್ ಒನ್ ಆಬ್ಸರ್ವೇಟ್ರಿ ಒಂದು ಪರ್ಟಿಕ್ಯುಲರ್ ಲ್ಯಾಗ್ರೇಜ್ ಪಾಯಿಂಟಲ್ಲಿ ಸನ್ ಅಟ್ಮಾಸ್ಫಿಯರನ್ನು ಸ್ಟಡಿ ಮಾಡೋದಕ್ಕೆ ಏನೋ ಲಾಂಚ್ ಮಾಡಿರುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಎಸ್ಪೆಷಲಿ ಕೇಳ್ತಾ ಇರುವಂಥದ್ದು ಎಕ್ಸ್ರೇ ಎಮಿಷನ್ಸ್ ಫ್ರಮ್ ದ ಸೆಲೆಷಿಯಲ್ ಸೆಲೆಸ್ ರೈಟ್ ಸೊ ಸರಿಯಾದ ಉತ್ತರ ಎಕ್ಸ್ಪೋ ಸ್ಯಾಟ್ ಅನ್ನುವಂಥದ್ದು ಎಕ್ಸ್ಪೋದಲ್ಲಿ ಎಕ್ಸ್ ಅಂತ ಇದೆ ಮೇಲೆ ಗೆಸ್ ಕೂಡ ಮಾಡ್ಬೋದು ಸೊ ಈ ಒಂದು ಸೆಲೆಷಿಯಲ್ ಬಾಡೀಸ್ ಏನಿದಾವೆ ಬಾಹ್ಯಾಕಾಶ ವಸ್ತುಗಳೇನಿದಾವೆ ಅಲ್ಲಿಂದ ಹೊರಡುವಂತಹ ಎಕ್ಸ್ ರೇ ಎಮಿಷನ್ಸ್ ಬಗ್ಗೆ ಸ್ಟಡಿ ಮಾಡಲು ಈ ಒಂದು ಮಿಷನ್ ಅನ್ನು ಲಾಂಚ್ ಮಾಡಿರುವಂತದ್ದು ಎಕ್ಸ್ ರೇ ಪೋಲಾರಿ ಮೆಟ್ರಿ ಕೂಡ ಕರಿತೀವಿ ಇಟ್ ಈಸ್ ವರ್ಲ್ಡ್ಸ್ ಸೆಕೆಂಡ್ ಮಿಷನ್ ಫಸ್ಟ್ ಒನ್ ಈಸ್ ಕಂಡಕ್ಟೆಡ್ ಬೈ ಯು ಎಸ್ ಒನ್ ಈಸ್ ಬೈ ಇಂಡಿಯಾ ಓಕೆ ಸ್ಯಾಟ್ ಈಸ್ ದ ರೈಟ್ ಆನ್ಸರ್

ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಬಳಕೆ ಮಾಡುವಂತಹ ಇನ್ನು ಮಿನರಲ್ ಬಂದ್ಬಿಟ್ಟು ಎಲಿಮೆಂಟ್ ಬಂದ್ಬಿಟ್ಟು ದಟ್ ಈಸ್ ಲೀಥಿಯಮ್ ಸೊ ಲೀಥಿಯಮ್ ತುಂಬಾ ತುಂಬಾ ವಿರಳವಾದಂತಹ ಒಂದು ಧಾತು ಇದು ಸೊ ರೀಸೆಂಟಾಗಿ ಇದ್ರದ್ದು ಬಿಗ್ಗೆಸ್ಟ್ ರಿಸರ್ವಯರ್ ಅನ್ನ ಐಡೆಂಟಿಫೈ ಮಾಡ್ತಾರೆ ದಟ್ ಈಸ್ ಇನ್ ಯು ಎಸ್ ಎ ಓಕೆ ದಟ್ ಈಸ್ ಇನ್ ಯು ಎಸ್ ಎ ಆ್ಯಂಡ್ ಅಗೇನ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಹೆಸರು ದಟ್ ಈಸ್ ಸಾಲ್ಟನ್ ಸಿ ಓಕೆ ಇಟ್ಸ್ ನೇಮ್ ಈಸ್ ಸಾಲ್ಟನ್ ಸಿ ಅನ್ನುವಂಥ ಒಂದು ಲೇಕಲ್ಲಿ ರೈಟ್ ಅಲ್ಲಿ ನಮಗೆ ಲೀಥಿಯಮ್ ರಿಸರ್ವ್ಸ್ ಸಿಗುತ್ತೆ ದಟ್ ರಿಸರ್ವ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ರಿಸರ್ವ್ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಅಮ್ ದ ಫಾಲೋವಿಂಗ್ ಅಂಬಿಷಿಯಸ್ ಸ್ಕೀಮ್ ಫಾರ್ ಪ್ರಮೋಟಿಂಗ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹ್ಯಾಸ್ ಬಿನ್ ರೀಸೆಂಟ್ಲಿ ಎಕ್ಸ್ಟೆಂಡೆಡ್ ಸಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಇರುವಂಥ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಸ್ಕೀಮ್ ಈಸ್ ದಟ್ ಈಸ್ ಫೇಮ್ ಟು ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಟು ಅನ್ನುವಂಥದ್ದು ಸೊ ಟ್ವೆಂಟಿ ಟ್ವೆಂಟಿ ಟೂಗೆ ಇದು ಫೇಮ್ ಟು ಡೆಡ್ಲೈನ್ ಮುಗ್ದಿರುತ್ತೆ ಸೊ ನೆಕ್ಸ್ಟ್ ಅಗೇನ್ ಕನ್ಸಿಡರಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ಮತ್ತೆ ಅದನ್ನು ಏನು ಮಾಡಿದ್ದಾರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ ಸೊ ರೆಸ್ಟ್ ಅದರ್ ಸಿನ್ಸ್ ಸಂಪಾದ ಇದೆ ಮುದ್ರ ಇದೆ ಸಂಪಾದ ಇಟ್ ಈಸ್ ಅದ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂಥದ್ದು ಫಿಷರೀಸ್ಗೆ ಸಂಬಂಧಪಟ್ಟಿರುವಂಥದ್ದು ಮುದ್ರಾ ಇಟ್ ಈಸ್ ಅ ಲೋನ್ ಸ್ಕೀಮ್ ಫಾರ್ ಏನು ಎಂಟರ್ಪ್ರೈಸಸ್ ಅಂತ ಹೇಳ್ಬೋದು ದೆನ್ ಪಿ ಎಮ್ ಇ ಜಿ ಪಿ ಎಂಪ್ಲಾಯ್ ಜನ್ರ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ಇಸ್ ದಿ ವೈರಲ್ ಡಿಸೀಸ್ ಇನ್ ದ ಕ್ಯಾಟಲ್ ಕಾಸಿಂಗ್ ಸ್ಕಿನ್ ಇಫ್ ಇನ್ಫೆಕ್ಷನ್ ಅಂತ ಕೇಳ್ತಾ ಇದ್ದಾನೆ ಕ್ಯಾಟಲ್ಸ್ಗಳಲ್ಲಿ ಪಶುಗಳಲ್ಲಿ ಸ್ಕಿನ್ ಇನ್ಫೆಕ್ಷನ್ ಇತ್ತೀಚೆಗೆ ಜಾಸ್ತಿ ಪ್ರಚಲಿತದಲ್ಲಿ ಕಂಡುಬರುವಂತಹ ಒಂದು ಡಿಸೀಸ್ ಇದು ಅವರ ಆ ಪಶುಗಳ ಸಾವಿಗೂ ಕೂಡ ಕಾರಣವಾಗಿರುವಂಥದ್ದು ದ್ಯಾಟ್ ಡಿಸೀಸ್ ಈಸ್ ಲಂಪಿ ಸ್ಕಿನ್ ಡಿಸೀಸ್ ಸೊ ಲಂಪಿ ಸ್ಕಿನ್ ಡಿಸೀಸ್ ಎಲ್ ಎಸ್ ಡಿ ಅಂತ ಕರಿತೀವಿ ಸ್ಪ್ರೆಡ್ಸ್ ಬೈ ಎಲ್ ಎಸ್ ಡಿ ವೈರಸ್ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಸೊ ಪಶುಗಳಲ್ಲಿ ಸ್ಕಿನ್ ಇನ್ಫೆಕ್ಷನ್ಗೆ ಕಾರಣವಾಗುವಂತಹ ಒಂದು ಡಿಸೀಸ್ ಇದು ರೈಟ್ ಸೊ ಇಲ್ಲಿ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತಲೂ ಕೇಳ್ತಾ ಇದ್ದಾನೆ ಇದು ಕೂಡ ಪಶುಗಳಲ್ಲೇ ಅಗೇನ್ ಇಟ್ ಈಸ್ ಆಲ್ಸೋ ವೈರಲ್ ಡಿಸೀಸ್ ಬೋವೈನ್ ಅಂತ್ರಾಕ್ಸ್ ಎರಡು ಎಲ್ಲವೂ ಕೂಡ ಇದೆಲ್ಲ ಪಶುಗಳಲ್ಲೇ ಕಂಡುಬರುವಂತಹ ಡಿಸೀಸು ಬಟ್ ಇಲ್ಲಿ ಕೇಳದಾರ್ದು ಸ್ಕಿನ್ ಇನ್ಫೆಕ್ಷನ್ ಸಂಬಂಧಪಟ್ಟಂಗೆ ಇಂಡಿಯಾದಲ್ಲಿ ಲಂಪಿ ಸ್ಕಿನ್ ಡಿಸೀಸ ರೈಟ್ ಆನ್ಸರ್ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಅಮಂಗ್ ದ ಫಾಲೋವಿಂಗ್ ಡಿಸೀಸ್ ಈಸ್ ರಿಲೇಟೆಡ್ ಟು ಫೇಸ್ ಆ್ಯಂಡ್ ಮೌತ್ ಗ್ಯಾಂಗ್ರೀನ್ ಆ್ಯಂಡ್ ಈಸ್ ಆ್ಯಡೆಡ್ ಬೈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂಟು ದ ಲಿಸ್ಟ್ ಆಫ್ ನೆಗ್ಲೆಕ್ಟೆಡ್ ಡಿಸೀಸಸ್ ಸೊ ಇಲ್ಲೊಂದು ಡಿಸೀಸ್ ಬಗ್ಗೆ ಕೇಳ್ತಾ ಇದ್ದೇನೆ ಆ ಡಿಸೀಸ್ನ ಲಕ್ಷಣಗಳೇನಂತಂದರೆ ಗ್ಯಾಂಗ್ರೀನ್ ಅಂತ ಏನು ಕರಿತೀವಿ ಮುಖದ ಗ್ಯಾಂಗ್ರೀನ್ ಮತ್ತು ಬಾಯಿಯ ಗ್ಯಾಂಗ್ರೀನ್ ಆಗುತ್ತೆ ಅಂತೆ ಸೊ ಇದನ್ನು ರೀಸೆಂಟಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೆಗ್ಲೆಕ್ಟೆಡ್ ಡಿಸೀಸಸ್ ಲಿಸ್ಟ್ಗೆ ಆ್ಯಡ್ ಮಾಡಿದೆ ಅಂತ ಸೊ ದ್ಯಾಟ್ ಆನ್ಸರ್ ಈಸ್ ನೋಮಾ ಡಿಸೀಸ್ ಸೊ ಇದು ನೋಮಾ ಡಿಸೀಸ್ ಜನರಲ್ ಆಗಿ ಬರುವಂಥದ್ದಲ್ಲಿ ಎಲ್ಲಿ ಹೈಜೀನ್ ಕಂಡೀಷನ್ಸ್ ತುಂಬಾ ಪುವರ್ ಆಗಿರುತ್ತೆ ಒಳ್ಳೆ ಸ್ಯಾನಿಟರಿ ಕಂಡೀಷನ್ಸ್ ಇರೋದಿಲ್ಲ ನೈರ್ಮಲ್ಯ ಸ್ಥಿತಿಯಲ್ಲಿರುವುದಿಲ್ಲ ಅಲ್ಲಿ ವಾಸಿಸುವಂಥ ಜನರಲ್ಲಿ ಈ ನೋಮಾ ಡಿಸೀಸ್ ಸಾಕಷ್ಟು ಕಂಡು ಬರುವಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಕಂಟ್ರಿ ಹ್ಯಾಸ್ ಸ್ಟಾಪ್ಡ್ ದ ಲಿಸ್ಟ್ ಆಫ್ ರೆಮಿಟೆನ್ಸ್ ಮೋರ್ ರೆಮಿಟೆನ್ಸ್ ರಿಪೋರ್ಟ್ ಕಂಟ್ರಿಯಲ್ಲಿ ಸೊ ರೆಮಿಟೆನ್ಸ್ ರಿಪೋರ್ಟ್ ಆಸ್ ಎ ಸೆಡ್ ಇಟ್ ಈಸ್ ರಿಲೀಸ್ಡ್ ಬೈ ಎಸ್ ವರ್ಲ್ಡ್ ಬ್ಯಾಂಕ್ ಸೊ ಆ್ಯಸ್ ಪರ್ ದಿಸ್ ರಿಪೋರ್ಟ್ ಜಾಸ್ತಿ ರೆಮಿಟೆನ್ಸನ್ಸನ್ನು ರಿಸೀವ್ ಮಾಡಿಕೊಳ್ಳುವಂಥ ಕಂಟ್ರಿ ರೆಮಿಟೆನ್ಸ್ ಅಂದರೆ ಏನಂತ ಹೇಳ್ತೀನಿ ದ ಕಂಟ್ರಿ ಈಸ್ ಇಂಡಿಯಾ ರೆಮಿಟೆನ್ಸ್ ಅಂದರೆ ಸೆಂಡಿಂಗ್ ಬ್ಯಾಕ್ ಜನರಲಿ ವಾಟ್ ಆರ್ ಹಿಯರ್ ಸೆಂಡಿಂಗ್ ಬ್ಯಾಕ್ ಲೇಬರ್ಸ್ ಸೆಂಡಿಂಗ್ ಬ್ಯಾಕ್ ವಾಕ್ ದೆ ಅರ್ನ್ ಔಟ್ಸೈಡ್ ಸೊ ಹೊರದೇಶದಲ್ಲಿ ಅವರು ತಮ್ಮ ಗಳಿಸಿರುವಂಥ ಆದಾಯವನ್ನು ತಮ್ಮ ತವರು ದೇಶಕ್ಕೆ ಮರಳಿಸುವುದನ್ನು ರೆಮಿಟೆನ್ಸ್ ಅಂತ ಕರಿತೀವಿ ಸೊ ದಿಸ್ ರೆಮಿಟೆನ್ಸ್ ಏನಿದೆ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಅವರ್ ಯು ನೋ ಬಿಗ್ಗೆಸ್ಟ್ ಫಾರೆನ್ ರಿಸರ್ವ್ ಅಂತಲೂ ಕೂಡ ಹೇಳ್ಬೋದು ಓಕೆ ಸೊ ಇಂಡಿಯಾ ಈಸ್ ಕರೆಂಟ್ಲಿ ದ ನೋ ಮೋಸ್ಟ್ ರೆಮಿಟೆನ್ಸ್ ರಿಸೀವಿಂಗ್ ಕಂಟ್ರಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ಸ್ ದ ನೇಮ್ ಆಫ್ ಎ ಲ್ಯಾಂಗ್ವೇಜ್ ಮಾಡೆಲ್ ಡೆವಲಪ್ಡ್ ಬೈ ಓಲಾ

ದೆನ್ ಕ್ರೋಹೆಮ್ ಇದೆ ಪಾಮ್ ಇದೆ ಸೊ ನಮ್ಮ ಆನ್ಸರ್ ಬಂದುಬಿಟ್ಟು ಕ್ರೋಟಿಯಮ್ ಇಟ್ ಈಸ್ ಡೆವಲಪ್ಡ್ ಬೈ ಓಲಾ ಸೊ ನೆಕ್ಸ್ಟ್ ಕ್ವಶನ್ ಈಸ್ ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್ ಆನ್ ರೋಡ್ ಸೇಫ್ಟಿ ಸಿ ಅಗೈನ್ ದೀಸ್ ಟೈಪ್ ಆಫ್ ರಿಪೋರ್ಟ್ಸ್ ಹೆಲ್ಪ್ಸ್ ಅಸ್ ಇನ್ ರೈಟಿಂಗ್ ಆನ್ ರೋಡ್ ಸೇಫ್ಟಿ ಎಸ್ಪೆಷಲಿ ಇನ್ ಮೇನ್ಸ್ ಎಕ್ಸಾ ಮೇನ್ಸ್ ಎಕ್ಸಾಮಿನೇಷನ್ ಸೊ ಇಲ್ಲಿ ಈ ಒಂದು ರಿಪೋರ್ಟ್ ಯಾರು ಪಬ್ಲಿಷ್ ಮಾಡ್ತಾರೆ ಸ್ಟೇಟಸ್ ರಿಪೋರ್ಟ್ ಆನ್ ರೋಡ್ ಸೇಫ್ಟಿ ಅನ್ನುವಂಥದ್ದು ಸೊ ದ ಆನ್ಸರ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೊ ರೀಸೆಂಟ್ಲಿ ರಿಪೋರ್ಟ್ ಪಬ್ಲಿಷ್ ಮಾಡುತ್ತೆ ಸೊ ರಿಪೋರ್ಟ್ ಪ್ರಕಾರ ಸೊ ಮೋಸ್ಟ್ ಆಫ್ ದ ಕಂಟ್ರೀಸ್ ರಿಪೋರ್ಟೆಡ್ ರೆಡ್ಯೂಸ್ಡ್ ನಂಬರ್ ಆಫ್ ರೋಡ್ ಆಕ್ಸಿಡೆಂಟ್ಸ್ ಸೊ ಓವರ್ ಆಲ್ ಫೈವ್ ಪರ್ಸೆಂಟ್ ರೋಡ್ ಆಕ್ಸಿಡೆಂಟ್ಸ್ ಡಿಕ್ರೀಸ್ ಆಗಿದೆ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಟೂ ತೌಸಂಡ್ ಟೆನ್ ಟು ಟೂ ತೌಸಂಡ್ ಟ್ವೆಂಟಿ ಪೀರಿಯಡ್ ವೆರ್ ಆಸ್ ಇನ್ ಇಂಡಿಯಾ ಇಫ್ ಯು ಸಿ ದ ಪಿಕ್ಚರ್ ಇಸ್ ವೆರಿ ಮಚ್ ಅಪೋಸಿಟ್ ಫಿಫ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ರೋಡ್ಸ್ ರಿಲೇಟೆಡ್ ಡೆತ್ಸ್ಗಳಲ್ಲಿ ಸೇರ್ತಾರೆ ಸೊ ರಿಪೋರ್ಟ್ ಈಸ್ ರಿಲೀಸ್ಡ್ ಬೈ ಡಬ್ಲ್ಯೂ ಹೆಚ್ ಓ ಸೊ ನೆಕ್ಸ್ಟ್ ಕ್ವಶನ್ ಈಸ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಕೇಳ್ತಾ ಇದ್ದಾನೆ ಇಟ್ ಈಸ್ ಅನಿಷಿಯೇಟಿವ್ ಆಫ್ ವಿಚ್ ಅಮಂಗ್ ದ ಫಾಲೋವಿಂಗ್ ಸೊ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಐ ಐಎಮ್ ಎಫ್ ಅಥವಾ ಯುರೋಪಿಯನ್ ಯೂನಿಯನ್ ಆ್ಯಂಡ್ ಡಬ್ಲ್ಯೂ ಟಿ ಒ ಅಥವಾ ಐ ಎಲ್ ಒ ಆ್ಯಂಡ್ ಡಬ್ಲ್ಯೂ ಟಿ ಯು ಅಥವಾ ಯು ಎನ್ ಡಿ ಆ್ಯಂಡ್ ಒ ಇ ಸಿ ಡಿ ಅನ್ನೋದು ಸೊ ರೈಟ್ ಆನ್ಸರ್ ಈಸ್ ಯು ಎನ್ ಡಿ ಪಿ ಆ್ಯಂಡ್ ಒ ಇ ಸಿ ಡಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ಒ ಇ ಸಿ ಡಿ ಸೊ ಯು ಎನ್ ಡಿ ಪಿ ಇಟ್ ಈಸ್ ದ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್ ಸೊ ಒ ಇ ಸಿ ಡಿ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಸೊ ಎರಡರ ಇನಿಷೇಟಿವ್ ಏನು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ ಸೊ ಇಂಡಿಯಾ ಈಸ್ ಆಲ್ಸೋ ಮೆಂಬರ್ ಆಫ್ ದಿಸ್ ಆರ್ಗನೈಸೇಷನ್ ಓಕೆ ಸೊ ಇಲ್ಲಿ ಜನರಲ್ಲಿ ಆ ಒಂದು ಪರ್ಟಿಕ್ಯುಲರ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಗೆ ಆಡಿಟ್ಗೆ ಸಂಬಂಧಪಟ್ಟಂಗೆ ನಾಲೆಜ್ ಶೇರಿಂಗ್ ನಡೆಯುತ್ತೆ ಸ್ನೇಹಿತರೆ ಓಕೆ ಕಾರ್ಡ್ ಆನ್ ಫೈರ್ ಫೆಸಿಲಿಟಿ ಆಫ್ ಈಸ್ ಆಫರ್ಡ್ ಬೈ ವಿಚ್ ಅಮಂಗ್ ದ ಫಾಲೋವಿಂಗ್ ಅಂತ ಕೇಳ್ತಾ ಇದ್ದಾನೆ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ವಿಚ್ ಅಮಂಗ್ ದ ಫಾಲೋವಿಂಗ್ ಸೊ ಆರ್ ಬಿ ಐ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಸಿ ಓ ಎಫ್ ಕಾರ್ಡ್ ಆನ್ ಫೈರ್ ಫೆಸಿಲಿಟಿ ಸೊ ಜನರಲ್ಲಿ ನಾವು ಅಮೆಝಾನ್ ಫ್ಲಿಪ್ಕಾರ್ಟ್ಸ್ಗಳಲ್ಲಿ ನಮ್ಮ ಕಾರ್ಡ್ ಡೇಟಾ ಸೇವ್ ಮಾಡಿರ್ತೀವಿ ಅಲ್ಲಿ ಕಾರ್ಡ್ ನಂಬರ್ ರಿಫ್ಲೆಕ್ಟ್ ಆಗುತ್ತೆ ಸಿ ವಿ ವಿ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಆ ಕಾರ್ಡ್ ನಂಬರನ್ನು ಆ ಕಾರ್ಡ್ ಡೀಟೇಲ್ಸನ್ನು ನಾವು ಆ ಪರ್ಟಿಕ್ಯುಲರ್ ಮರ್ಚೆಂಟ್ ಸೈಟ್ಸಲ್ಲಿ ಸೇವ್ ಮಾಡಿರ್ತೀವಿ ಸೊ ದ್ಯಾಟ್ ಮೇ ಲೀಡ್ ಟು ಲೀಕೇಜಸ್ ಸೊ ಲೀಕೇಜಸ್ ಆಗ್ತಾ ಇದೆ ಜಾಸ್ತಿ ಸೈಬರ್ ಅಟ್ಯಾಕ್ಸ್ ಆಗ್ತಾ ಇದ್ದಾವೆ ಸೊ ಇದನ್ನು ತಡೆಗಟ್ಟಲು ಆ ಇರುವಂಥ ಇನ್ಫಾರ್ಮೇಷನನ್ನು ಟೋಕನೈಸ್ ಮಾಡ್ತಾರೆ ಅಷ್ಟು ಇನ್ಫಾರ್ಮೇಷನ್ ಏನಿದೆ ಅದು ಆಲ್ಟರ್ನೇಟ್ ಆಗಿ ಒಂದು ಟೋಕನ್ ನಂಬರ್ ಆಗಿ ಜನರೇಟ್ ಆಗುತ್ತೆ ಸೊ ದಟ್ ನೋಬಡಿ ಗೆಟ್ಸ್ ಟು ನೋ ವಾಟ್ ಈಸ್ ಒರಿಜಿನಲ್ ಇನ್ಫಾರ್ಮೇಶನ್ ಆಫ್ ದ ಕಾರ್ಡ್ ಅನ್ನುವಂಥದ್ದು ಸೊ ದಟ್ ಈಸ್ ವಾಟ್ ಟೋಕನೈಸೇಷನ್ ಮೀನ್ಸ್ ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಆರ್ ಬಿ ಐ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಇಸ್ ಓಕೆ ಸೊ ಇಷ್ಟು ಒಂದು ಕರೆಂಟ್ ಅಫೇರ್ಸ್ ಸೆಷನ್ ಇಂಪಾರ್ಟೆಂಟ್ ಇವೆಂಟ್ಸ್ ಫಾರ್ ದಿ ಪಾಸ್ಟ್ ಒನ್ ವೀಕ್ ಆಗಿರುವಂಥದ್ದು ಸೊ ಐ ಹೋಪ್ ಈ ಎಲ್ಲ ಕ್ವೆಶನ್ಸ್ಗಳು ದೆ ಹ್ಯಾವ್ ಹೈ ಚಾನ್ಸಸ್ ಆಫ್ ಫೈಂಡಿಂಗ್ ದೇರ್ ಪ್ಲೇಸ್ ಇನ್ ದ ಎಕ್ಸಾಮಿನೇಷನ್ಸ್ ಸೊ ಎಸ್ಪೆಷಲಿ ಕೆ ಎ ಎಸ್ ಮತ್ತು ಯು ಪಿ ಎಸ್ ಸಿ ಸಂಬಂಧಪಟ್ಟಿರುವಂಥ ಎಕ್ಸಾಮಿನೇಷನ್ಸಲ್ಲಿ ಖಂಡಿತ ಬಂದೇ ಬರುತ್ತೆ ಪಿ ಎಸ್ ಐ ಸಿ ಟಿ ಎಕ್ಸಾಮ್ಸ್ಗಳಲ್ಲೂ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಟ್ಯೂನ್ಡ್ ಮತ್ತಷ್ಟು ಕರೆಂಟ್ ಅಫೇರ್ಸ್ ಒಂದಿಗೆ ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀವಿ ಟಿಲ್ ದೆನ್ ಟೇಕ್ ಕೇರ್ ದೆನ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್